ಇನ್ನು ಮೈಸೂರಿನಲ್ಲಿ ನಿನ್ನೆ ಅಮಿತ್ ಶಾ ಅವರ ಹವಾ ಬಹಳ ಜೋರಾಗಿತ್ತು. ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಅವರ ಪರವಾಗಿ ಪ್ರಚಾರ ಮಾಡಿದ್ರು. ಟೋಟಲ್ ಆಗಿ ಮೈಸೂರಿನ ಅಖಾಡ ಬಹಳಷ್ಟು ರಂಗೇರ್ತಾ ಇದೆ. ಅರಮನೆ ನಗರಿಯಲ್ಲಿ ಚುನಾವಣಾ ಚಟುವಟಿಕೆಗಳು ಬಿರುಸಿನ ಹಂತವನ್ನ ಪಡೆದುಕೊಳ್ಳುತ್ತಾ ಇದೆ. ಇವತ್ತು ಕೂಡ ಅರಮನೆ ನಗರಿಯಲ್ಲಿ ದಿಗ್ಗಜರು ಪ್ರಚಾರ ಕಿಳಿತಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಇವತ್ತು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮೈಸೂರನ್ನ ವೇದಿಕೆ ಮಾಡ್ಕೊಂಡಿದೆ. ಮೈಸೂರಿಗೆ ಇವತ್ತು ಕೈ ನಾಯಕಿ ಪ್ರಿಯಾಂಕಾ ವಾದ್ರಾ ಭೇಟಿ ಕೊಡ್ತಿದ್ದಾರೆ. ಹೆಚ್ ಡಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕೂಡ ಮೈಸೂರಿನಲ್ಲಿ ಪ್ರಚಾರವನ್ನ ಇವತ್ತು ನಡೆಸುತ್ತಾರೆ. ಸೋ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ನಿಂದ ವರಿಷ್ಠ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಆಗಮಿಸ್ತಾ ಇದ್ರೆ, ಇನ್ನೊಂದ್ ಕಡೆಯಲ್ಲಿ ಹೆಚ್ ಡಿ ದೇವೇಗೌಡರು ಮತ್ತು ಹೆಚ್ ಡಿ ಕುಮಾರಸ್ವಾಮಿ ತಮ್ಮ ಜೆಡಿಎಸ್ ಪರ ಕ್ಯಾಂಪೇನ್ ಅನ್ನು ಕೂಡ ಮೈಸೂರಲ್ಲೇ ಆರಂಭ ಮಾಡ್ತಾರೆ. ನಾಡದೇವತೆ ಚಾಮುಂಡೇಶ್ವರಿಗೆ ಹೆಚ್ ಡಿ ಕುಮಾರಸ್ವಾಮಿ ಮೊದಲಿಗೆ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನು ಪಡೆದು ನಂತರ ಚಾಮರಾಜ ಕ್ಷೇತ್ರಕ್ಕೆ ಹೆಚ್ ಡಿಕ್ಕೆ ಹೋಗ್ತಾರೆ. ಚಾಮರಾಜ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ರಮೇಶ್ ಅವರ ಪರವಾಗಿ ಹೆಚ್ ಡಿ ಕುಮಾರಸ್ವಾಮಿ ಮತಯಾಚನೆ ಮಾಡ್ತಾರೆ. ಸೊ ಒಂದ್ ಕಡೆಯಲ್ಲಿ ಕುಮಾರಸ್ವಾಮಿ, ಇನ್ನೊಂದ್ ಕಡೆಯಲ್ಲಿ ಹೆಚ್ ಡಿ ದೇವೇಗೌಡರು, ಇನ್ನೊಂದ್ ಕಡೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ರಾಜ್ಯಕ್ಕೆ ಕರೆಸಲಾಗಿದೆ. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಒಂದಿಷ್ಟು ಮಹಿಳೆಯರ ಜೊತೆ ಸಂವಾದವನ್ನು ನಡೆಸ್ತಾರೆ. ಪ್ರಿಯಾಂಕಾ ಗಾಂಧಿ ಅವರ ಮುಖಾಂತರ ಮಹಿಳಾ ಮತಗಳನ್ನು ಕಾಂಗ್ರೆಸ್ ತನ್ನ ಕಡೆ ಸೆಳೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ನಾ ನಾಯಕಿ ಸಮಾವೇಶದ ಮುಖಾಂತರ ಮಹಿಳೆಯರ ಪರವಾಗಿ ಒಂದಿಷ್ಟು ಘೋಷಣೆಗಳನ್ನು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಬಂದಾಗಲೇ ಮಾಡಲಾಗಿತ್ತು. ಈಗ ಕೂಡ ಪ್ರಿಯಾಂಕಾ ಗಾಂಧಿ ಅವರ ರಾಜ್ಯ ಪ್ರವಾಸ ಮಹಿಳೆಯರನ್ನು ಕೇಂದ್ರೀಕೃತಗೊಳಿಸಿಕೊಂಡು ಮಹಿಳಾ ಮತಗಳನ್ನು ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಕೂಡ ರಾಜ್ಯದಲ್ಲಿ, ಅದರಲ್ಲೂ ಮೈಸೂರಿನಲ್ಲಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇವತ್ತು ಇಳಿತಿದ್ದಾರೆ. ಇನ್ನು ಹೆಚ್ ಡಿ ದೇವೇಗೌಡರು ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಕಡೆಯಲ್ಲಿ ಪ್ರಚಾರಕ್ಕೆ ಇಳಿತಿದ್ದಾರೆ. ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೈಸೂರು ಈಗ ಸದ್ಯಕ್ಕೆ ಪ್ರಚಾರದ ಅಖಾಡ ಬಹಳಷ್ಟು ರಂಗೇರಿದೆ. ನಿನ್ನೆ ಅಮಿತ್ ಶಾ, ಇವತ್ತು ಪ್ರಿಯಾಂಕಾ ಮತ್ತು ಹೆಚ್ ಡಿ ಕುಮಾರಸ್ವಾಮಿ, ಹೆಚ್ ಡಿ ದೇವೇಗೌಡರು. ಟೋಟಲ್ ಆಗಿ ಮೈಸೂರಲ್ಲಿ ಏನೇನು ನಡೀತಾ ಇದೆ, ಪ್ರಚಾರ ಹೆಂಗಿದೆ ಸುರೇಶ್? ಪ್ರಣತ್, ಪ್ರಮುಖವಾಗಿ ಮೈಸೂರು ಭಾಗಕ್ಕೆ ರಾಜ್ಯದ ಘಟಾನುಘಟಿ ನಾಯಕರು ಹಾಗೂ ಕೇಂದ್ರದ ನಾಯಕರು ಭೇಟಿ ಕೊಡ್ತಿದ್ದಾರೆ ಪ್ರಚಾರದ ಅಬ್ಬರಕ್ಕಾಗಿ. ಪ್ರಮುಖವಾಗಿ ಇವತ್ತು ದಳಪತಿಗಳು ಮೈಸೂರಿನಲ್ಲಿ ಏನು ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಮುಖಂಡೆ ಆಗಿರ್ತಕ್ಕಂತ ಕೇಂದ್ರದ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಪ್ರಚಾರವನ್ನ ಕೂಡ ಮಾಡಲಿದ್ದಾರೆ. ಪ್ರಮುಖವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 9 ಗಂಟೆಗೆ ತೆರಳಿ ನಾಡಿನ ಅಧಿದೇವತೆ ಚಾಮುಂಡಿಯ ದರ್ಶನವನ್ನ ಪಡಿತಾರೆ. ಅದಾದ ಬಳಿಕ ಚಾಮರಾಜ ವಿಧಾನಸಭಾ ಕ್ಷೇತ್ರ, ಕೆಆರ್ ವಿಧಾನಸಭಾ ಕ್ಷೇತ್ರ, ಜೊತೆಗೆ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಭೆಗಳನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಡಲಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸುಮಾರು 11 ಗಂಟೆ ವೇಳೆಗೆ ಮೈಸೂರಿನ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಹಾಗೂ ವರ್ಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕೇಂದ್ರದ ನಾಯಕಿಯಾಗಿರ್ತಕ್ಕಂತಹ ಪ್ರಿಯಾಂಕಾ ಗಾಂಧಿ ಅವರು ಬರಲಿದ್ದಾರೆ. ಅಲ್ಲಿ ಮಹದೇವಪ್ಪ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪರ ಕ್ಯಾಂಪೇನ್ ಮಾಡಲಿರ್ತಕ್ಕಂಥದ್ದು. ಅದಾದ ಬಳಿಕ ಅನೂರಿಗೆ ತೆರಳುತ್ತಾರೆ. ಅನೂರಿನಲ್ಲಿ ಕೂಡ ರೋಡ್ ಶೋನ ಮಾಡಿ ಬಳಿಕ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ರವಿಶಂಕರ್ ಅವರ ಪರವಾಗಿ ಕೆಆರ್ ನಗರದಲ್ಲಿ ಭರ್ಜರಿ ಆದಂತಹ ರೋಡ್ ಶೋವನ್ನ ಮಾಡಲಿರತಕ್ಕಂಥದ್ದು ಇದು ಪ್ರಿಯಾಂಕಾ ಗಾಂಧಿ ಅವರ ಇವತ್ತಿನ ದಿನಚರಿ. ಜೊತೆಗೆ ಜೆಡಿಎಸ್ ನ ವರಿಷ್ಠರಾಗಿರ್ತಕ್ಕಂತಹ ಎಚ್ ಡಿ ದೇವೇಗೌಡರು ಕೂಡ ಇವತ್ತು ಮೈಸೂರು ಭಾಗಕ್ಕೆ ಆಗಮಿಸ್ತಾರೆ. ಸುಮಾರು 11 ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿರ್ತಕ್ಕಂತಹ ಎಚ್ ಡಿ ದೇವೇಗೌಡ ಅವರು ಮೊದಲಿಗೆ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನ ಅಭ್ಯರ್ಥಿಯಾಗಿರ್ತಕ್ಕಂತಹ ಕೆ ಮಾದೇವ್ ಅವರ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಅದಾದ ಬಳಿಕ ಒಂದಷ್ಟು ಸಭೆಗಳನ್ನ ಮಾಡಿ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂತಹ ಸಾರಾ ಮಹೇಶ್ವರ ಅವರ ಪರವಾಗಿ ಪ್ರಚಾರವನ್ನು ಕೂಡ ಮಾಡಲಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗ ರಾಜಕೀಯ ಘಟಾನುಘಟಿಗಳ ಕೇಂದ್ರದ ನಾಯಕರ ಟಾರ್ಗೆಟ್ಗೆ ಒಳಪಟ್ಟಿದೆ. ಹೀಗಾಗಿ ಘಟಾನುಘಟಿ ನಾಯಕರು ಈ ಹಳೆ ಮೈಸೂರು ಭಾಗದ ಗದ್ದುಗೆಯನ್ನು ಹಿಡಿಯೋದಕ್ಕೆ ಪ್ರಚಾರದ ಅಬ್ಬರದಲ್ಲಿ ತೊಡ್ಕೊಳ್ತಾ ಇರತಕ್ಕಂಥದ್ದು. ಪ್ರಣವ್, ಥ್ಯಾಂಕ್ ಯು ಸುರೇಶ್ ತಮ್ಮ ಡೀಟೇಲ್ಸ್ಗೆ.